ವಿಜಯನಗರ ಜಿಲ್ಲೆಯ ಕೂಡ್ಲಗಿ ಪಟ್ಟಣದಲ್ಲಿ ಮೇ 20ರಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗ್ರಹಿಸಿ ಕೂಡ್ಲಗಿ ಪಟ್ಟಣ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ಜರುಗಿತು. ಈ ಮೂಲಕ ದಲಿತ ಪರ ಸಂಘಟನೆಗಳಿಂದ ಬಂದ್ ಮೂಲಕ ಹೋರಾಟ ಮಾಡಲಾಯಿತು. ಹೋರಾಟದಲ್ಲಿ ಈಗಿರುವ ಮೀಸಲಾತಿ ಪ್ರಮಾಣವನ್ನು ಅನುಕ್ರಮವಾಗಿ ಶೇಕಡ 15ರಿಂದ 17ಕ್ಕೆ ಹಾಗೂ ಶೇಕಡ 3ರಿಂದ 7.5ಕ್ಕೆ ಹೆಚ್ಚಿಸಲು ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕು ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವವರು ಹಾಗೂ ವಿತರಿಸುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂಬ ಇನ್ನೂ ಹಲವಾರು ಬೇಡಿಕೆಗಳ ಸಲುವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರು ಹಾಗೂ ಯುವಕರು ದಲಿತ ಪರ ಸಂಘಟನೆಗಳು ಕೂಡ್ಲಗಿ ಸಮಸ್ತ ಸಾರ್ವಜನಿಕರು ವರ್ತಕರು ಬೀದಿ ಬದಿ ವ್ಯಾಪಾರಸ್ಥರು ಆಟೋ ಚಾಲಕರು ಖಾಸಗಿ ವಾಹನ ಚಾಲಕರು ಮತ್ತು ಮಾಲೀಕರು ಮೀಸಲಾತಿ ಹೋರಾಟದ ಅಂಗವಾಗಿ ಪ್ರತಿಭಟನೆಗೆ ಬಂದ್ ಸಂಪೂರ್ಣ ಬೆಂಬಲವನ್ನ ನೀಡಿದರು. ಡಿವೈಎಸ್ಪಿ ಹರೀಶ್ ನಿರ್ದೇಶನದಂತೆ ಸಿಪಿಐ ವಸಂತ್ ಅಸೂದೆ ನೇತೃತ್ವದಲ್ಲಿ ಕೂಡ್ಲಗಿ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸಿದರು. ನನ್ನ ರಕ್ತದಿಂದ ಈ ರಾಜ್ಯದ ನಾಯಕರ ಮೀಸಲಾತಿ ಸರ್ಕಾರ ನೀಡದಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿರ್ತಕ್ಕಂತ ಈ ನಮ್ಮ ರಾಜ್ಯದ ವಾಲ್ಮೀಕಿ ಸಮುದಾಯದ ನಾಯಕರು 100 ದಿನಗಳ ಕಾಲ ರಾಜ್ಯದ ಮಳೆ ಬಿಸಿಲಿನಲ್ಲಿ ಕುಂತ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿಗಾಗಿ ಗುರುಪೀಠದ ಮಹಾಸ್ವಾಮಿಗಳಿಗೆ 1 ದಿನ ಕೂಡ ಅವರಿಗೆ ಅಭಿನಂದನೆಗಳು ಹೇಳಿ ಅವರ ಪರವಾಗಿ ಆ ಸರ್ಕಾರದಲ್ಲಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ವಾಲ್ಮೀಕಿ ಸಮುದಾಯದ ನಮ್ಮ ಜನ ತೀರ್ಮಾನ ಮಾಡಬೇಕಾಗಿದೆ. ಕೇವಲ ಒಬ್ಬ ನಾಯಕರಲ್ಲ, ರಾಜ್ಯದ ಅನೇಕ ನಾಯಕರು ಈ ಸರ್ಕಾರದಲ್ಲಿ ಪ್ರಭಾವಿ ರಾಜ್ಯದ ಲಾಭವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವಿವತ್ತು ಮಳೆಯಲ್ಲಿ ತಾಲೂಕು ತಾಲೂಕುಗಳಲ್ಲಿ ಹೋರಾಟಕ್ಕೆ ಕರೆ ಕೊಡಬೇಕಾ? ಈ ರಾಜ್ಯವನ್ನು ಆಳ್ವಿಕೆ ನಡೆಸಿರ್ತಕ್ಕಂತ ನನ್ನ ಸ್ನೇಹಿತ ಮಂಜಣ್ಣವ್ರು ಹೇಳ್ತಾ ಇದ್ರು, ಪಾಳೆಗಾರಿಕೆ ಇತಿಹಾಸ ಹೇಳ್ತಾ ಇದ್ರು. ಅಂದು ನಾವು ಈ ರಾಜ್ಯವನ್ನು ಆಳಿರ್ತಕ್ಕಂತ ಬೇಡರು ನಾವು. ಇದುವರೆಗೂ ಸಹಿತ ಆಳ್ವಿಕೆಯಲ್ಲಿ ತಲತಲಾಂತರಗಳಿಂದ ಇತಿಹಾಸ ಇರುವ ವಾಲ್ಮೀಕಿ ಸಮುದಾಯದ ಜನರು ನಾವು. ಆದ್ರೆ ನಮ್ಮ ಮೀಸಲಾತಿ, ನನ್ನ ಸ್ನೇಹಿತ ವಕೀಲರ ಅಧ್ಯಕ್ಷ ಒಂದೂರಪ್ಪ ಹೇಳಿದಾಗೆ ಹೈಕೋರ್ಟ್ ಆದೇಶ ಕೊಟ್ಟರು ಸಹಿತ ಕರ್ನಾಟಕದಲ್ಲಿ ಭಾರತದಲ್ಲಿ ರಾಮನ ರಾಮಾಯಣವನ್ನ ಈ ದೇಶಕ್ಕೆ ರಾಮ ಜಪವನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಬರೆದುಕೊಟ್ಟಂತ ಒಬ್ಬ ವಾಲ್ಮೀಕಿ ಮಹರ್ಷಿಯ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಕೊಡಲೆ ನಾಚಿಕೆ ಕೇಡಾಗಿ ಹೋರಾಟಕ್ಕೆ 100 ದಿನಗಳ ಕಾಲ ಇಳಿಸಿದ ಇಂಥ ಸರ್ಕಾರಕ್ಕೆ ನಾವು ಏನ್ ಹೇಳ್ಬೇಕಾಗಿದೆ? ಬ್ಯೂರೋ ರಿಪೋರ್ಟ್ ವಿಜಿ ರುಷ್ಪೇಂದ್ರ, ಭಾರತ್ ಪೈಪ್ ನ್ಯೂಸ್, ಕೂಡ್ಲಗಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.